Subscribe now and press the bell icon. Never miss an update. Manipal Kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ಕರಿಬೇವು ಸೊಪ್ಪಿಂದ ತಂಬಳಿ ಅಂದರೆ ಕರಿ ಲೀವ್ಸ್ ತಂಬಳಿ ಹೇಗಪ್ಪ ಮಾಡೋದು, ಇದು ಓಲ್ಡ್ ಕಾಲದ ಡಿಶ್ ಇದು, ಆದರೆ ತುಂಬ ಒಳ್ಳೆಯದು ಜೀವಕ್ಕೆ. ನೋಡಿ, ಟೆಂಡರ್ ಲೀವ್ ಕರಿಬೇವು ಸೊಪ್ಪು ನಮ್ಮ ಮನೆಯಲ್ಲಿ ಗಾರ್ಡನಿಂದ ಕೀಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ಗೆ 2 ಟೀ ಸ್ಪೂನ್ ಘೀ ಹಾಕ್ಕೊಂಡು ಅದು ಕಾಯತ್ಲ, ಅದಕ್ಕೆ ಪೆಪ್ಪರ್ ಕಾರ್ನ್ ಅಂದರೆ ಒಳ್ಳೆ ಮೆಣಸು ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಹೊರ್ಕೊಳ್ಳಿ. ಆಮೇಲೆ ಅದೇನಪ್ಪ ಇನ್ನೇನು ಹುರಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ 1/2 ಟೀ ಸ್ಪೂನು. ಅದನ್ನು ಚೆನ್ನಾಗಿ ಎರಡು ಒಟ್ಟಿಗೆ ಅರೋಮೆಟಿಕ್ಕು ಮತ್ತು ಫ್ರೈ ಆಗೋ ತನಕ ಹುರ್ಕೊಳ್ಳಿ. ಈಗ ಅದಕ್ಕೆ 1 ಕಪ್ಪು ಟೆಂಡರ್ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಾನು ಆವಾಗಲೇ ತೆಗೆದಿದ್ದನ್ನೆಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಇದು ವಿಲ್ಟ್ ಅಂದರೆ ಸ್ಕ್ವೀಸ್ ಹಾಕಬೇಕು ಮತ್ತು ಚೆನ್ನಾಗಿ ವಿಲ್ಟ್ ಆಗೋ ತನಕ ಅದನ್ನು ಅದರಲ್ಲೇ ಕುಕ್ ಮಾಡ್ಕೊಳ್ಳಿ 2 ರಿಂದ 3 ನಿಮಿಷ ತನಕ. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಫ್ಲೇಮು, ಅದಕ್ಕೆ ಇದು ಕೊಬ್ಬರಿ ತುರಿದಿಟ್ಕೊಳ್ಳೋದು ಹಾಕ್ಕೊಳ್ಳಿ, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಅದು ಕೂಲ್ ಆದಮೇಲೆ ಅದನ್ನ ಒಂದು ಮಿಕ್ಸಿ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ಎಷ್ಟು ಒಳ್ಳೆಯದು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ, ನಾವು ಅನ್ನದ ಜೊತೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಓಲ್ಡ್ ಕಾಲದ ಡಿಶ್ಶು. ಇವಾಗ ನೋಡಿ, ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು, ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಳ ಮುಟ್ಬಿಟ್ಟು ಡ್ರೈನಾಗಿ ಗ್ರೈಂಡ್ ಮಾಡಿ. ಯಾವಾಗಲೂ ಬೇಳೆ ಸಾರು ಮತ್ತು ಇದು ಎಲ್ಲ ತಿಂದು ರಸಮ್ ಎಲ್ಲ ತಿಂದು ಬೇಜಾರಾಗಿರ್ಬೇಕಾದ್ರೆ ಇದು ಒಂದು ಚೇಂಜ್ಗೆ ತುಂಬ ಚೆನ್ನಾಗಿರುತ್ತೆ. ಈಗ ಪಲ್ಸ್ ಮಾಡಿರೋಂಥ ಕರ್ಡ್ಸ್ ಇನ್ನೂ ಇದಕ್ಕೆ ಸ್ವಲ್ಪ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಸರ್ತಿ ಪಲ್ಸ್ ಮಾಡಿ, ಅದನ್ನ ಲಿಡ್ ಕ್ಲೋಸ್ ಮಾಡಿ ಪಲ್ಸ್ ಮಾಡಿ, ಅದು ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಪಲ್ಸ್ ಆಗಿದೆ. ಇವಾಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತುಂಬ ದಪ್ಪ ಆಯಿತು ಇದು, ಮಿಕ್ಸಿ ತೊಳೆದಿದ್ದ ನೀರು ಮತ್ತು ಇನ್ನೂ ಸ್ವಲ್ಪ ಕರ್ಡ್ಸ್ ಹಾಕ್ಕೊಳ್ಳಿ, ಒಂದು 3-4 ಟೇಬಲ್ ಸ್ಪೂನು ಹಾಕ್ಕೊಂಡು ನಿಮ್ಮದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಬೋದು. ಇದು ತುಂಬ ಸ್ಪೈಸಿ ಆಗಬಾರ್ದಿದು, ಅದಕ್ಕೆ ಹಾಕಿರೋ ಪೆಪ್ಪರ್ ಸಾಕಾಗುತ್ತೆ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಪ್ಯೂರ್ ಘೀ 2 ಟೀ ಸ್ಪೂನ್ ಹಾಕ್ಕೊಂಡು ಪ್ಯಾನ್ಗೆ ಅದಕ್ಕೆ 1 ಟೀ ಸ್ಪೂನ್ ಮಸ್ಟರ್ಡ್ ಅಂದರೆ ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಇನ್ನೇನಪ್ಪ ಕ್ರ್ಯಾಕಲ್ ಆಗುತ್ತೆ ಅನ್ಬೇಕಾದ್ರೆ 1/2 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದು ಎರಡೂ ಒಟ್ಟಿಗೆ ಕ್ರ್ಯಾಕಲಾಗಿ ಅರೋಮೆಟಿಕ್ಕಾಗಿ ಫ್ರೈ ಆಗಬೇಕಾದ್ರೆ ಅದಕ್ಕೆ ರೆಡ್ ಚಿಲ್ಲಿ ಪೀಸಸ್ ಹಾಕ್ಕೊಳ್ಳಿ, ಬ್ಯಾಡ್ಗಿ ರೆಡ್ ಚಿಲ್ಲಿ ಪೀಸಸ್ ಆಫ್ ಸ್ವಿಚ್ ಆಫ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಸಾಲ್ಟು ಎಲ್ಲ ಕನ್ಸಿಸ್ಟೆನ್ಸಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಇವಾಗ ಅದನ್ನು ಆ ಡಿಶ್ಗೆ ಸೀಸನ್ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದು ಇದು, ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡಿದರೆ ನಾವು ತಿಂದರೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ ಈಗ. ನೋಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ, ಬಾಯ್.